ಹಲೋ ಸ್ಟೂಡೆಂಟ್ಸ್, ಸಾಯಿ ಸ್ಟಡಿ ಸರ್ಕಲ್ ಅಲ್ಲಿ ಪ್ಲೇಲಿಸ್ಟ್ ಅಲ್ಲಿ IFRS ಸಬ್ಜೆಕ್ಟ್ಸ್ ನ ಹೆಂಗ್ ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರು, ಸರ್ IFRS ವಿಡಿಯೋಸ್ ಹಾಕಿ ವಿಡಿಯೋಸ್ ಹಾಕಿ ಅಂತ. ಈಗ ತೋರಿಸ್ತೀನಿ ನೋಡಿ. ಫಸ್ಟ್ ಯೂಟ್ಯೂಬ್ಗೆ ಹೋಗಿ ಸಾಯಿ ಸ್ಟಡಿ ಸರ್ಕಲ್ ಅಂತ ಹೊಡೀರಿ, ಅಲ್ಲಿ ಹೋಮ್ ಅಂತ ಇದೆ, ಮತ್ತೆ ನೆಕ್ಸ್ಟು ವಿಡಿಯೋಸ್ ಅಂತ ಸಿಗುತ್ತೆ, ಶಾರ್ಟ್ಸ್ ಅಂತ ಸಿಗುತ್ತೆ, ಲೈವ್ ಅಂತ ಸಿಗುತ್ತೆ, ನೆಕ್ಸ್ಟು ಪ್ಲೇಲಿಸ್ಟ್ ಅಂತ ಇದೆ. ಆ ಪ್ಲೇಲಿಸ್ಟ್ನಲ್ಲಿ ಟ್ಯಾಪ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಇರಿ. ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ದೆಲ್ಲ ಕ್ಲೀನಾಗಿ ಆಯಾ ಸಬ್ಜೆಕ್ಟ್ಸ್ದು ಎಷ್ಟೆಷ್ಟು ವಿಡಿಯೋಸ್ ಇದೆ, ಯಾವ್ಯಾವ ಚಾಪ್ಟರ್ಸ್ದು, ಯಾವ್ಯಾವ ಸಬ್ಜೆಕ್ಟ್ದು, ಸಬ್ಜೆಕ್ಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಇರ್ತಕ್ಕಂಥ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಹೆಸರು ಹುಡುಕ್ತಾ ಇದ್ರೆ ಸಿಗುತ್ತೆ ನಿಮಗೆ. ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ನೋಡಿ, ಸುಮಾರು ವಿಡಿಯೋಸ್ ಹಾಕಿದ್ದೀನಿ. ಸ್ಕ್ರೋಲ್ ಮಾಡ್ತಾಯಿದ್ರೆ ನಿಮಗೆ IFRS ಅಂಥೇಳಿ ಒಂದು ಚಾಪ್ಟರ್ ಹೆಸರು ಸಿಗುತ್ತೆ, ಸಬ್ಜೆಕ್ಟ್ ಹೆಸರು. ಹಾಗೆ ಸ್ಕ್ರೋಲ್ ಮಾಡ್ತಾ ಇರಿ. ಸುಮಾರು ವಿಡಿಯೋಸ್ ಮಾಡಿದ್ದೀನಿ, ಸುಮಾರು 2000 ವಿಡಿಯೋಸ್ವರೆಗೂ ಇರುತ್ತೆ, ಸುಮಾರು ಜಾಸ್ತಿ ಇದೆ. ನೀವು ಸ್ವಲ್ಪ ಪೇಷನ್ಸಾಗಿ ಹುಡುಕ್ಬೇಕಾಗುತ್ತೆ. ನೋಡಿ, ಅಲ್ಲಿ IFRS ಅಂತ ಸಿಕ್ತು, ಯೂನಿಟ್ 2 ಅಂತ ಇದೆ. ಇಲ್ಲಿ ಅಕೌಂಟ್ಸ್ ಫಾರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇದೆ. ಎಲ್ರಿಗೂ 5th ಸೆಮಿಸ್ಟರ್ ಬಿ ಕಾಮ್ ಅಂತ ಇದೆ. ಇದು 5th ಸೆಮಿಸ್ಟರ್ ಬಿ ಕಾಮು ಬೇರೆ ಯೂನಿವರ್ಸಿಟಿಯವ್ರಿಗೆ, BCU ಅವ್ರಿಗೆ 6th ಸೆಮಿಸ್ಟರ್ಗೆ ಇರೋದ್ರಿಂದ ಎಲ್ಲ ಸೇಮ್ ಸಬ್ಜೆಕ್ಟೇ, ಚಾಪ್ಟರ್ಗಳು ಸೇಮೇ. ನೋಡಿ, ಸುಮಾರು ಒಂದು 22-23 ವಿಡಿಯೋ ಹಾಕಿದ್ದೀನಿ, ಎಲ್ಲ ವರ್ಷದ ಕ್ವಶನ್ ಪೇಪರು ಸಾಲ್ವ್ ಮಾಡಿದ್ದೀನಿ. ಹಾಗೆ ಚಾಪ್ಟರ್ 3 ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ 34 ವಿಡಿಯೋ ಹಾಕಿದ್ದೀನಿ. ಆಲ್ಮೋಸ್ಟ್ ಆಲು ಎಲ್ಲ ವರ್ಷದ ಕ್ವಶನ್ ಪೇಪರ್ಸು, ಎಕ್ಸಾಂಪಲ್ ಪ್ರಾಬ್ಲಮ್ಸು ಮಾಡಿಸಿದ್ದೀನಿ. ಕಾಲೇಜಲ್ಲಿ ಮಾಡಿಸೋ ಎಲ್ಲ ಪ್ರಾಬ್ಲಮ್ಗಿಂತಲೂ ಜಾಸ್ತಿನೇ ಮಾಡಿಸಿದ್ದೀನಿ, ಆಯಿತಾ. 34 ವಿಡಿಯೋ ಮಾಡಿದ್ದೀನಿ. ನೋಡಿ, ಒಂದೊಂದು ವಿಡಿಯೋ ಹೆಂಗೆ ಪ್ಲೇ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ನೆಕ್ಸ್ಟು IFRS ಅಲ್ಲಿ 3ನೇ ಚಾಪ್ಟ್ರು ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಇದೆ. ಈ ಚಾಪ್ಟರ್ ಹೆಸರು ಈಗ ಅಕೌಂಟಿಂಗ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಆಗಿದೆ. ನೋಡಿ, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೂ ಒಂದೇ, ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂದರೂ ಒಂದೇ. ಇದರಲ್ಲೂ ಕೂಡ ಸುಮಾರು ಒಂದು 23-24 ವಿಡಿಯೋ ಹಾಕಿದ್ದೀನಿ. ಓಕೆನಾ, ಕ್ಲೀನಾಗಿ ನೋಡಿ ಹೆಂಗೆ ಹುಡ್ಕೋದು ಅಂತ ಹೇಳ್ಕೊಟ್ಟಿದ್ದೀನಿ.